ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ. ನಮ್ಮ ಇಲ್ಲ, ಅದು ಭಗವಂತ ಮಾಡಿದ್ದಾನೆ ಈಗಾಗಲೇ. ಪಾಪ ಎದುರಲ್ಲ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತೇವೆ, ಪಾಪ ಸರ್ ಎರಡೂವರೆ ಮೂರು ಗಂಟೆ ರಾತ್ರಿ ಎದ್ದುಬಿಟ್ರು, ದಿಕ್ಕನೆ ಎದ್ದು ಕೂತ್ಕೊಂಬಿಟ್ರು, ಡಾಕ್ಟ್ರು ಕರೆಸಿದ್ರು, ಡಾಕ್ಟ್ರ್ ನೀವೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ, ನಾನು ಯಾರಿಗೂ ಎದುರಲ್ಲ. ಇನ್ಯಾರು ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ? ಯಾರು? ನಾನ್ಯಾಕೆ ಕೊಡಬೇಕಪ್ಪ? ನನ್ನ ಆರೋಪ ಏನಿದೆ ನನ್ನ ಮೇಲೆ? ಆರೋಪ ಏನಿದೆ ಏನಿದೆ ಹೇಳಿ ಆರೋಪ ನನ್ನ ಮೇಲೆ ಏನಿದೆ? ಗಂಗೆನಳ್ಳಿ ನಂದು ನನ್ನ ಪಾತ್ರ ಏನು ಏನೇಳಿ? ಸಿದ್ದ ನೋಡಿ, ದಾಖಲೆಗಳು ನಿಮ್ಮ ಮುಂದೆ ಇದೆ. ಕುಮಾರಸ್ವಾಮಿ ತೆಗೆದುಕೊಂಡಂಥ ನಿರ್ಧಾರದ ದಾಖಲೆನೂ ನಿಮ್ಮ ಮುಂದೆ ಇದೆ. ಒಂದೇ ನಿಮಿಷ ಬ್ರದರ್. ಎಸ್, ನಾನು ಸೈನ್ ಹಾಕಿದ್ದೇನೆ. ನನ್ನ ಒಂದು ನಿಮಿಷ ಇರಿ, ಒಂದು ನಿಮಿಷ. ಹಾಂ, ನನ್ನ ಗಮನದ ಮುಂದೆ ಹಾಂ ಹೇಳಿ. ಒಂದು ನಿಮಿಷ ನಾನು ಹೇಳೋದು ಕೇಳಿ, ಅದಕ್ಕೇನು ಹೇಳಿದೆ ಅರ್ಥ ಮಾಡ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇದ್ದಾಗ ನೀವೇ ನೋಡಿದಿರಿ, ಜನತಾ ದರ್ಶನ ಮಾಡಬೇಕಾದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಮಾಡಿದ್ದೀನಿ. 1000 ಅರ್ಜಿಗಳು ತಗೊಂಡಿದ್ದೀನಿ. ಅದಲ್ಲದೆ ಇದ್ದಾಗಲೂ ಬೇರೆ ಸಂದರ್ಭದಲ್ಲೂ ಒಂದು 500 ಜನ ಇದ್ದೇ ಇರ್ತಾರೆ ನನ್ನ ಹತ್ರ. ಯಾರು ನನಗೆ ಅರ್ಜಿ ಕೊಡ್ತಾರೆ ಆ ಅರ್ಜಿ ಮೇಲೆ ಕಡತ ಅಂತೇಳಿ ಆಯಾ ಇಲಾಖೆಗಳು ಕಳಿಸ್ತೀವಿ. ಕಳಿಸಿದ ಮೇಲೆ ನಮ್ಮ ಸೆಕ್ರೆಟ್ರಿ ಏನಿರ್ತಾನೆ ಅವರು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಥ ಕಡತ ಕಳಿಸಿ ಅಂತ ಹೇಳ್ತಾರೆ. ಸರಿಯಪ್ಪ, ಆ ಕೇಸಲ್ಲಿ ಕಡತ ನನ್ನ ಹತ್ರ ಬಂತು. ನಾನು ಏನು ಆದೇಶ ಮಾಡಿದ್ದೇನೆ ಅದರಲ್ಲಿ ಓದಿದ್ದೀರಾ? ಹಾಂ, ಒಂದು ನಿಮಿಷ ಇರಿ. ನಾನು ಆದೇಶ ಮಾಡಿರೋದು ಆಗಸ್ಟ್ ತಿಂಗಳು, ನನ್ನ ಅಧಿಕಾರ ಹೋಗಿದ್ದು ಅಕ್ಟೋಬರಲ್ಲಿ. ನನ್ನ ಅಧಿಕಾರ ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ. ಆ ಕಡತ ಬಂದಾಗ ನಾನು ಏನು ಆದೇಶ ಮಾಡಿದ್ದೀನಿ ಅದರಲ್ಲಿ ಓದಿದ್ದೀರಾ? ಅವ್ರ ಪಾಪ ರಿಲೀಸ್ ಮಾಡಿದ್ರಲ್ಲ, ಕೃಷ್ಣ ಬೈರೇಗೌಡರು ರಿಲೀಸ್ ಮಾಡವ್ರೆ. ಅದರಲ್ಲಿ ನಾನು ಹೇಳಿರ್ತಕ್ಕಂಥದ್ದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 3 ನ್ಯಾಯಾಲಯದ ತೀರ್ಪುಗಳಿದೆ. ಹೈಕೋರ್ಟ್ನಲ್ಲಿ ಮೊದಲನೇ ತೀರ್ಪಿದೆ, ಡಿವಿಷನಲ್ ಬೆಂಚ್ನಲ್ಲಿ 2ನೇ ತೀರ್ಪಿದೆ, ಸುಪ್ರೀಂ ಕೋರ್ಟ್ನ ತೀರ್ಪಿದೆ. ಆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಆ ಒಂದು ಭೂಮಿಗೆ ಇರ್ತಕ್ಕಂಥ ಪ್ರಕರಣ ಏನಿದೆ, ಆ ಭೂಮಿಯ ಮಾಲೀಕರು BDA ಅಧಿಕಾರಿಗಳ ಒಂದು ಸಭೆಯನ್ನು ಕರೆದು ಭೂಸ್ವಾಧೀನ BDA ಸಂಪೂರ್ಣವಾಗಿ ಪಡೆದು ಬಡಾವಣೆ ಇದೆಲ್ಲವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಕಾನೂನಿನ ರೀತಿಯ ಮುಂದುವರಿಬೋದು ಅಂತ ಹೇಳಿದ್ದೀನಿ. ಡಿನೋಟಿಫಿಕೇಷನ್ ಆದೇಶನ ಅದು ಕ್ಲೋಸ್ ಮಾಡಿದ್ದೀನಿ. ಅದಾದ ಮೇಲೆ 2010 ಆ ಸಬ್ಜೆಕ್ಟ್ ಬಂದಿದೆ ಡಿನೋಟಿಫಿಕೇಷನ್ದು ಅಲ್ವೇ. ಏನು ಹೌದು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.